ವೆಲ್ಕಮ್ ಟು ಸ್ಮಾರ್ಟ್ ಸ್ಲಾಸ್ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ಇವತ್ತು 9ನೇ ತರಗತಿಯ ಗಣಿತ ಒಂದು ವಿಷಯದ ಮೊದಲನೇ ರೂಪನಾತ್ಮಕ ಇದರ ಅರ್ಥ FE1 ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಈಗಾಗಲೇ ನಮ್ಮ ಚಾನೆಲ್ ನಲ್ಲಿ 8ನೇ ತರಗತಿ FE1 ಕ್ವಶನ್ ಪೇಪರ್ ನ ಈಗಾಗಲೇ ಸಾಲ್ವ್ ಮಾಡಿಕೊಳ್ಳಲಾಗಿದೆ. ಗಣಿತ ಒಂದು ಕ್ವಶನ್ ಪೇಪರ್, ತಮಗೆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿಂದ ಹೋಗಿ ತಾವು ನೋಡ್ಕೊಂಡು ತಿಳ್ಕೋಬಹುದು. ಇವತ್ತು ವಿಡಿಯೋದಲ್ಲಿ ನಾವು 9th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಕ್ವಶನ್ ಪೇಪರ್ FE1 ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ, ಬನ್ನಿ. ಸಿದ್ಧಾರ್ಥಿ ತಾವು ಸ್ಕ್ರೀನ್ ನೋಡಬಹುದು, ಮೊದಲನೇ ರೂಪನಾತ್ಮಕ ಮೌಲ್ಯಮಾಪನ ಸಿದ್ಧಾರ್ಥ ಇದು FE1 ಎಕ್ಸಾಮ್ 2023-24 ಇಯರ್ಗೆ ಸಂಬಂಧಪಟ್ಟಂತೆ. ಸೊ ಇದು 9ನೇ ತರಗತಿಯ ಗಣಿತ ವಿಷಯದ ಒಂದು ಕ್ವಶನ್ ಪೇಪರ್. ಅಂಕಗಳು ಬಂದ್ಬಿಟ್ಟು ಇದು 20 ಮಾರ್ಕ್ಸ್ ನ ಒಂದು ಕ್ವಶನ್ ಪೇಪರ್. ಏಕಪ್ಪ ಅಂದ್ರೆ 9th ಸ್ಟ್ಯಾಂಡರ್ಡ್ ಗೆ 15+15 ಅಲ್ಲಿ ಎರಡು ಆಕ್ಟಿವಿಟೀಸ್ ಇರುತ್ತವೆ, ಎರಡು ಚಟುವಟಿಕೆಗಳು ಇರುತ್ತವೆ. ನಂತರ 20 ಅಂಕದ ಒಂದು ಕ್ವಶನ್ ಪೇಪರ್ ಇರುತ್ತೆ, ಒಂದು ರಿಟರ್ನ್ ಎಕ್ಸಾಮ್ ಇರುತ್ತೆ. ಸೊ ಅದನ್ನ ನಾವಿಲ್ಲಿ ಸಾಲ್ವ್ ಮಾಡ್ಕೊಳ್ತಾ ಇದೀವಿ. ಹಾ, ಇವೇ ಪ್ರಶ್ನೆಗಳು ತಮ್ಮ ಸ್ಕೂಲ್ ನಲ್ಲಿ ಟೀಚರ್ಸ್ ನೀಡಬಹುದು ಅಥವಾ ನೀಡದೇ ಇರಬಹುದು. ಆದ್ರೆ ಈ ಕ್ವಶನ್ ಪೇಪರ್ ನಿಂದ ತಮಗೆ ಕೆಲವೊಂದು ಕಾನ್ಸೆಪ್ಟ್ಸ್ ಗಳು ಕ್ಲಿಯರ್ ಆಗುತ್ತೆ, ಒಂದು ಐಡಿಯಾ ಸಿಗುತ್ತೆ, ಒಂದು ಐಡಿಯಾ ದೊರೆಯುತ್ತೆ. ಅದನ್ನ ನೋಡಿ ತಾವು ತಮ್ಮ 9th ಸ್ಟ್ಯಾಂಡರ್ಡ್ FE1 ಮ್ಯಾಥ್ ಕ್ವಶನ್ ಪೇಪರ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ಸೊ ಬನ್ನಿ ಕಂಪ್ಲೀಟ್ ವಿಡಿಯೋ ನೋಡಿ, ಒಂದು ಐಡಿಯಾನ ಕ್ಲಿಯರ್ ಮಾಡ್ಕೊಂಡ್ಬಿಡಿ. ಓಕೆ, ಮೊದಲನೇ ಒಂದು ರೋಮನ್ ನಂಬರ್, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳಿವೆ. ತಾವು ನೋಡಬಹುದು 3 ಪ್ರಶ್ನೆಗಳಿವೆ. ಸೊ ಮೊದಲೇ ಒಂದು ಪ್ರಶ್ನೆ ಬಂದ್ಬಿಟ್ಟು, ಮುಂದಿನವುಗಳಲ್ಲಿ ಡ್ಯಾಶ್ ಒಂದು ಅಭಾಗಲಬ್ಧ ಸಂಖ್ಯೆ. ಈಗಾಗಲೇ ತಮಗೆ ತಿಳಿದಿರುವಂತೆ ಮೊದಲನೇ ಒಂದು ಅಧ್ಯಾಯದಿಂದ ಈ ಪ್ರಶ್ನೆಯನ್ನ ತೆಗೆದುಕೊಳ್ಳಲಾಗಿದೆ. ಓಕೆ, ಮುಂದಿನವುಗಳಲ್ಲಿ ಒಂದು ಡ್ಯಾಶ್ ಒಂದು ಅಭಾಗಲಬ್ಧ ಸಂಖ್ಯೆ. ಸೊ ತಮಗೆ ಈಗಾಗಲೇ ಈ ಭಾಗಲಬ್ಧ ಸಂಖ್ಯೆ, ಈ ಅಭಾಗಲಬ್ಧ ಸಂಖ್ಯೆ ಇವುಗಳ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿರಬಹುದು, ಹೌದಲ್ಲ? ಸೊ ಒಂದು ಅಭಾಗಲಬ್ಧ ಸಂಖ್ಯೆ ಎಂದಾಗ ಅದು ವಿದ್ಯಾರ್ಥಿ ಒಂದು ಕೊನೆಗೊಳ್ಳದ ಸಂಖ್ಯೆ ಆಗಿರಬೇಕು, ಅಲ್ಲದೆ ಕೊನೆಗೊಳ್ಳದ ಸಂಖ್ಯೆಯಲ್ಲಿ ಆವರ್ತ ಆಗುತ್ತಿರಬಾರದು. ಅಂತಹ ಸಂಖ್ಯೆಯನ್ನು ನಾವಿಲ್ಲಿ ಅಭಾಗಲಬ್ಧ ಸಂಖ್ಯೆ ಅಂತ ಕರೆಯಬಹುದು. ಫಾರ್ ಎಕ್ಸಾಂಪಲ್, 2 ಅಂದಾಗಿದ್ರೆ ಬೆಲೆ ಜಸ್ಟ್ 2, ಹೌದಲ್ಲ? ಸೊ ಇದು ಕಂಪ್ಲೀಟ್ ಆಗಿ ಬಿಡುತ್ತೆ, ಇದರ ಅರ್ಥ ಇದು ಭಾಗಲಬ್ಧ ಸಂಖ್ಯೆ ಆಗುತ್ತೆ. 20/10 ಇದನ್ನ ತಾವು ಭಾಗಾಕಾರ ಮಾಡ್ಕೊಂಡ್ಬಿಟ್ರೆ 10^(1), 10^(1), 2/1. 2/1 ಎಂದ್ರೆ ಇದು 2. ಸೊ ಮತ್ತೆ ಇದು ಒಂದು ಭಾಗಲಬ್ಧ ಸಂಖ್ಯೆ. ಅಲ್ಲಿ ನೋಡಿ 5.6, ಇದರ ಬೆಲೆ ಜಸ್ಟ್ 5.6. ಇದು ಎಂಡ್ ಆಗ್ತಾ ಇದೆ, ಕೊನೆಗೆ ಕೊಳತಾ ಇದೆ. ಸೊ ಇದೊಂದು ಭಾಗಲಬ್ಧ ಸಂಖ್ಯೆ. ಹಾಗಾದ್ರೆ ಇದು ತಮಗೆ ತಿಳಿದಿದೆಯಲ್ಲ, ಇದು ಪಾಯ್. ಪಾಯ್ ಅಂದ್ರೆ ವಿದ್ಯಾರ್ಥಿಗಳು ಇದು 22/7. ತಾವು 22/7 ಭಾಗಿಸ್ತಾ ಹೋದ್ರೆ 3.142 ಈ ರೀತಿ ಬಹಳಷ್ಟು ಅಂಕಿಗಳನ್ನ ತಾವಿಲ್ಲಿ ಪಡೆಯಬಹುದು. ಹಾಗೂ ಈ ಭಾಗಾಕಾರ ಕ್ರಿಯೆ ಕೊನೆಗೊಳ್ಳುವುದೇ ಇಲ್ಲ, ಹಾಗೂ ಸಂಖ್ಯೆಗಳು ರಿಪೀಟ್ ಆಗುವುದಿಲ್ಲ. ಯಾವಾಗ ಕೊನೆಗೊಳ್ಳುವುದಿಲ್ಲ, ಸಂಖ್ಯೆಗಳು ರಿಪೀಟ್ ಆಗುವುದಿಲ್ಲ, ಅದು ಅಭಾಗಲಬ್ಧ ಸಂಖ್ಯೆ. ಇದರರ್ಥ ಇಲ್ಲಿ ಸೊಲ್ಯೂಷನ್ ಅಥವಾ ಇಲ್ಲಿ ಆನ್ಸರ್ ಇದು ಆಪ್ಷನ್ ಸಿ, ಅದು ತಿಳಿತಲ್ಲ. ಓಕೆ, 7ನೇ ಒಂದು ಪ್ರಶ್ನೆ. ಸೊ ಇದು a+b × a-b, ತಮಗೆ ಈಗಾಗಲೇ ಒಂದು ಮೊದಲನೇ ಅಧ್ಯಾಯದಲ್ಲಿ ಸೂತ್ರಗಳ ಬಳಕೆಯನ್ನ ನೀಡಲಾಗಿದೆ. ಅಲ್ಲಿ ಅಭಾಗಲಬ್ಧ ಸಂಖ್ಯೆ ಒಂದು ಸಂಖ್ಯೆಗಳನ್ನ ಒಂದು ಸಮಸ್ಯೆಗಳನ್ನು ಬಿಡಿಸಿಕೊಳ್ಳುವಂತ ಸೂತ್ರಗಳನ್ನು ನೀಡಲಾಗಿದೆ. ಆ ಸೂತ್ರಗಳಲ್ಲಿ ಒಂದು ಸೂತ್ರದಲ್ಲಿ ಕೇಳಲಾಗಿದೆ ನೋಡಿ ವಿದ್ಯಾರ್ಥಿಗಳೇ. ಸೊ ತಾವು ಇದನ್ನ ಬೀಜಗಣಿತ ಅಂತ ಹೇಳಬಹುದು ಅಥವಾ ಈ ಅಂಕಗಣಿತದಲ್ಲಿ ಸಹ ಇದನ್ನ ಕೇಳಲಾಗಿದೆ. a+b × a-b. ಸೊ ಇಲ್ಲಿ ನೀಡಿರುವಂತಹ ಈ ಪ್ರತಿಯೊಂದು ಸೂತ್ರ ತಮಗೆ ಬರ್ತಾ ಇರಬೇಕು, ಅಂದಾಗ ಮಾತ್ರ ತಮ್ಮ ಬೀಜಗಣಿತವು ಸಹ ತಮಗೆ ಈಸಿ ಆಗುತ್ತೆ. ಸೊ a+b ದ ಹೋಲ್ ಸ್ಕ್ವೇರ್ ಸೂತ್ರ ತಮಗೆ ಈಗಾಗಲೇ ತಿಳಿದಿದೆ, ಅದು a² + 3b + b². ನೆಕ್ಸ್ಟ್ ಅದೇ ಪ್ರಕಾರ a-b ದ ಹೋಲ್ ಸ್ಕ್ವೇರ್ ಸೂತ್ರ ಇದು a² − 2ab + b². ಇಲ್ಲಿ ನೋಡಿ ಇದು a² − b² ಹಾಗೂ ಇದು a² + b². ಹಾಗಾದ್ರೆ ಇದು ಯಾವ ಸೂತ್ರ ಅಂತ ಹೇಳಿ ಕೇಳಲಾಗಿದೆ. ನಮ್ಗೆ ತಿಳಿದಿರಬೇಕು ವಿದ್ಯಾರ್ಥಿಗಳು, ಇದು a² − b² ನ ಸೂತ್ರ. ಸೊ a+b × a-b = a² − b². ಸೊ ಇದರ ಅರ್ಥ ಇಲ್ಲಿ ಸೊಲ್ಯೂಷನ್ ಇದು ಆಪ್ಷನ್ ಬಿ, a² − b² ತಿಳಿತಲ್ಲ. ಇನ್ನು ಕ್ವಶನ್ ನಂಬರ್ 3, ರೇಖಾಗಣಿತದ ಪಿತಾಮಹ. ಸೊ ಎರಡೇ ಒಂದು ಅಧ್ಯಾಯ ಇದೆಯಲ್ಲ, ಯುಕ್ಲಿಡ್ನ ರೇಖಾಗಣಿತ. ಸೊ ಆ ಒಂದು ಅಧ್ಯಾಯದಿಂದ ಈ ಪ್ರಶ್ನೆಯನ್ನು ತೆಗೆದುಕೊಳ್ಳಲಾಗಿದೆ. ರೇಖಾಗಣಿತದ ಪಿತಾಮಹ, ಇಲ್ಲಿ 4 ಆಪ್ಷನ್ಸ್ ಗಳಿವೆ, ಥೇಲ್, ಯುಕ್ಲಿಡ್, ಪೈಥಾಗೊರಸ್ ಮತ್ತು ಭಾಸ್ಕರಾಚಾರ್ಯ ಅಂತ ಹೇಳಿ.
ಸೊ ಈಗಾಗಲೇ ಅಧ್ಯಾಯದ ಒಂದು ಹೆಡ್ಡಿಂಗ್ ಇದೆ, ಅದು ಯುಕ್ಲಿಡ್ನ ರೇಖಾಗಣಿತ. ಸೊ ರೇಖಾಗಣಿತ ಪಿತಾಮಹ ಯುಕ್ಲಿಡ್. ಸೊ ಇದರ ಅರ್ಥ ಇಲ್ಲಿ ಸರಿಯಾದಂತ ಆನ್ಸರ್ ಆಪ್ಷನ್ ಬಿ, ಅದು ಯುಕ್ಲಿಡ್. ಸೊ ಈಸಿ ಆಗಿದೆಲ್ಲ ಕ್ವಶನ್ ಪೇಪರ್ ಇದೇ ಪ್ರಕಾರ ಇರುತ್ತೆ ವಿದ್ಯಾರ್ಥಿ ಹೆಚ್ಚು ಕಡಿಮೆ. ಸೊ ಚೆನ್ನಾಗಿ ಕಂಪ್ಲೀಟ್ ಒಂದು ವಿಡಿಯೋನ ನೋಡಿ ಈ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಈಗ ಮುಂದಿನ ಪ್ರಶ್ನೆ, ಈಗ ವಿದ್ಯಾರ್ಥಿ ರೋಮನ್ ನಂಬರ್ ಟೂ, ಇಲ್ಲಿ ನಾಲ್ಕು ಪ್ರಶ್ನೆ ನೀಡಲಾಗಿದೆ. ಸೊ ಪ್ರತಿಯೊಂದು ಪ್ರಶ್ನೆಗೂ ಸಹ ಇಲ್ಲಿ ಒಂದು ಅಂಕ. ಸೊ ಇದರ ಅರ್ಥ ಇದು ಒಂದು ಅಂಕದ ಪ್ರಶ್ನೆ. ಇಲ್ಲಿ ನಾಲ್ಕನೇ ಪ್ರಶ್ನೆ, 36/100 ಈ ದಶಮಾಂಶ ರೂಪದಲ್ಲಿ ಬರೆಯಿರಿ. ಇದರ ಅರ್ಥ ಇದನ್ನ ದಶಮಾಂಶ ರೂಪದಲ್ಲಿ ಬರೆಯಿರಿ. ಸೊ ಸೊಲ್ಯೂಷನ್, ಇದರ ಅರ್ಥ ನಾವಿಲ್ಲಿ 36/100 ಭಾಗಾಕಾರ ಮಾಡ್ಕೋಬೇಕು. ಸೊ ನಾವು ಸಾಮಾನ್ಯ ಕ್ರಿಯೆಯಿಂದಲೂ ಸಹ ಇದನ್ನ ಭಾಗಾಕಾರ ಮಾಡ್ಕೊಳ್ತಾ ಹೋಗಬಹುದು. ಆದರೆ ವಿದ್ಯಾರ್ಥಿಗಳ ಒಂದು ಟ್ರಿಕ್ ಇದೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಏನಪ್ಪ ಅಂತಂದ್ರೆ 36/100 ಈಕ್ವಲ್ ಟು ಈ ಅಂಶವನ್ನ ಹಾಗೆ ಬರ್ಕೊಳ್ಳಿ, ಅದು 36. ಇಲ್ಲಿ ನೋಡಿ ಛೇದದಲ್ಲಿ ಎಷ್ಟು ಸೊನ್ನೆಗಳಿವೆ, 1, 2, ಎರಡು ಸೊನ್ನೆಗಳಿವೆ. ಇದರ ಅರ್ಥ ಈ ಎರಡು ಅಂಕಿಗಳು ಆದ ನಂತರ ಇಲ್ಲಿ ಒಂದು ದಶಮಾಂಶ ಬಿಂದು ಇಟ್ಬಿಟ್ಟು ಸೊನ್ನೆ ಬರೆದ್ಬಿಟ್ರೆ ಆಯ್ತು ಇದರ ಉತ್ತರ. ಸರಿ ನೋಡಿ ಎಷ್ಟು ಈಸಿ ಆಗಿದೆ, ಇದು ತಮಗೆ ತಿಳಿದಿರಬೇಕು. ಓಕೆ, ಇನ್ನು ಪ್ರಶ್ನೆ ಸಂಖ್ಯೆ 5, a^m × a^n ಇಸ್ ಈಕ್ವಲ್ ಟು. ಸೊ ಇವು ಘಾತಾಂಕದ ನಿಯಮಗಳು. ಸೊ ತಮ್ಮ ಒಂದು ಮೊದಲನೇ ಅಧ್ಯಾಯದ ಕೊನೆಯ ಪ್ರಶ್ನೆಗಳು ಘಾತಾಂಕದ ನಿಯಮದ ಆಧಾರ ಮೇಲೆ ಇವೆ. ಅದಕ್ಕಾಗಿ ಅದರಲ್ಲಿ ತಾವು 8ನೇ ತರಗತಿಯಲ್ಲಿ ಸಹ ಈ ಘಾತಾಂಕದ ನಿಯಮಗಳನ್ನ ತಿಳ್ಕೊಂಡ್ಬಿಟ್ಟಿದ್ದೀರ, ಹಾಗೂ 9ನಲ್ಲಿ ಸಹ ಇವೆ. ಆಗಲೂ ಸಹ ಸ್ವಲ್ಪ ತಾವು ಇದನ್ನ ರಿವಿಷನ್ ಮಾಡ್ಕೋಬಹುದು. ಸೊ ಇದು ಘಾತಾಂಕದ ಮೊದಲನೆಯ ನಿಯಮ, ತಮಗೆ ತಿಳಿದಿರಬಹುದು. a^m × a^n ಸೊ ಸೊಲ್ಯೂಷನ್ ನಲ್ಲಿ a^m × a^n ಇಸ್ ಈಕ್ವಲ್ ಟು a^m+n. ತಿಳಿದಿಲ್ಲ ವಿದ್ಯಾರ್ಥಿಗಳೇ, ತಿಳಿದು ನೋಡಿ ಸಿಂಪಲ್ ಆದಂತ ಒಂದು ಪ್ರಶ್ನೆ. ಈಗ ಪ್ರಶ್ನೆ ಸಂಖ್ಯೆ 6, ಪೈಥಾಗೋರಸ್ ಪ್ರಮೇಯದ ಹೇಳಿಕೆಯನ್ನ ಬರೆಯಿರಿ ಅಂತ ಹೇಳಿ ಕೇಳಲಾಗಿದೆ. ಆ ಹೇಳಿಕೆ ಈಗಾಗಲೇ ಬರ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಟೀಚರ್ಸ್ ಈ ರೀತಿ ಕ್ವಶನ್ ಪೇಪರ್ ನೀಡುವುದಿಲ್ಲ, ಇದು ಜಸ್ಟ್ ಈಗಾಗಲೇ ಆನ್ಸರ್ ನಾನು ಮೊದಲೇ ಬರ್ಕೊಂಡ್ ಬಿಟ್ಟಿದ್ದೀನಿ ಅಷ್ಟೇ. ಓಕೆ, ಪೈಥಾಗೋರಸ್ ಈಗಾಗಲೇ ತಾವು ಈ ಸಂಖ್ಯಾ ರೇಖೆ ಮೇಲೆ ಅಭಾಗಲಬ್ಧ ಸಂಖ್ಯೆಗಳನ್ನ ಗುರುತಿಸೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ. ಅಲ್ಲಿ ನಾವು ಪೈಥಾಗೋರಸ್ನ ಪ್ರಮೇಯನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದೇ ಪೈಥಾಗೋರಸ್ನ ಪ್ರಮೇಯದ ಹೇಳಿಕೆಯನ್ನು ಸಹ ತಮ್ಮ ಟೀಚರ್ ಕೆಲವು ಬಾರಿ ಕೇಳಬಹುದು. ಅದರಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ಯಾಕಪ್ಪ ಅಂದ್ರೆ 10th ನಲ್ಲಿ ಈ ಪ್ರಮೇಯದ ಒಂದು ಸಾಧನೆ ಇದೆ. ಸೊ ಈ ಪ್ರಶ್ನೆಯನ್ನು ಹೆಚ್ಚು ಕಡಿಮೆ ಟೀಚರ್ಸ್ ಕೇಳ್ತಾರೆ, ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏನಪ್ಪ ಪೈಥಾಗೋರಸ್ನ ಪ್ರಮೇಯ, ಒಂದು ಲಂಬ ಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇದು ಸಿಂಪಲ್ ಆದಂತ ಸ್ಟೇಟ್ಮೆಂಟ್. ಸೊ ದಿಸ್ ಇಸ್ ಕಾಲ್ಡ್ ಪೈಥಾಗೋರಸ್ ಥಿಯರಂ. ನೌ ಕ್ವಶನ್ ನಂಬರ್ 7. ಓಕೆ, ಸೊಲ್ಯೂಷನ್, ಛೇದವನ್ನು ಅಕರ್ಣೀಕರಿಸಿ ಬಿಡಿಸಿ ಅಂತ ಹೇಳಿ ಕೇಳಲಾಗಿದೆ. ಇಷ್ಟು ಕೊಟ್ಟಂತ ಸಮಸ್ಯೆ ಪರ್ಕೊಳ್ಳೋಣ. 1/(√7). ಛೇದವನ್ನು ಅಕರ್ಣೀಕರಿಸುವುದು, ಈಗಾಗಲೇ ಎಕ್ಸರ್ಸೈಸ್ ನಲ್ಲಿ ಇಂತ ಬಹಳಷ್ಟು ಸಮಸ್ಯೆಗಳನ್ನು ತಾವು ಸಾಲ್ವ್ ಮಾಡ್ಕೊಂಡಿರಬಹುದು. ಸೊ ಛೇದವನ್ನು ಅಕರ್ಣೀಕರಿಸುವುದು ಇದರ ಅರ್ಥ ಛೇದಕ್ಕೆ, ಸೊ ಈ ಒಂದು ಭಾಗಕ್ಕೆ ಇದೇ ಒಂದು ಸಂಖ್ಯೆ ನಾವಿಲ್ಲಿ, ಇದೇ ಒಂದು ಅಂಕೆ ನಾವಿಲ್ಲಿ ಗುಣಾಕಾರ ಮಾಡಬೇಕು. ಇಲ್ಲಿ ವರ್ಗಮೂಲ 7 ಅಂತ ಇದೆ. ಸೊ ಇಲ್ಲಿಯೂ ಸಹ ವರ್ಗಮೂಲ 7ನ್ನೇ ಗುಣಾಕಾರ ಮಾಡಬೇಕು. ಹಾ, ಇಲ್ಲಿ ವರ್ಗಮೂಲ 7ನ್ನ ಗುಣಾಕಾರ ಮಾಡಿದರೆ ಇಲ್ಲಿಯೂ ಸಹ ವರ್ಗಮೂಲ 7ನ್ನೇ ಗುಣಾಕಾರ ಮಾಡಬೇಕು. ಈಗ ನೋಡಿ, ಹಾ, ಇವೆರಡನ್ನ ಕ್ಯಾನ್ಸಲ್ ಮಾಡ್ಕೋಬೇಡಿ, ಮತ್ತೆ ಇದೇ ಆನ್ಸರ್ ಬರುತ್ತೆ. ಸೊ ಕ್ಯಾನ್ಸಲ್ ಮಾಡಬಾರ್ದು, ಜಸ್ಟ್ ಅಂಶ ಅಂಶ ಗುಣಾಕಾರ ಛೇದ ಛೇದ ಗುಣಾಕಾರ ಮಾಡ್ಕೊಂಡ್ಬಿಡಿ. ವರ್ಗಮೂಲ 7×1 ಇದಾಗುತ್ತೆ ವರ್ಗಮೂಲ 7. ನೆಕ್ಸ್ಟ್, ವರ್ಗಮೂಲ 7 ಗುಣಾಕಾರ ವರ್ಗಮೂಲ 7, ಇದನ್ನ ತಾವಿಲ್ಲಿ ಎರಡು ರೀತಿ ಬರ್ಕೋಬಹುದು. ಒಂದು ವರ್ಗಮೂಲ 7×7=49 ಆ ರೀತಿ ಬರ್ಕೋಬಹುದು, ಅಥವಾ ವರ್ಗಮೂಲ 7² ಅಂತ ಸಹ ತಾವಿಲ್ಲಿ ಬರ್ಕೋಬಹುದು. ಸೊ ಯಾವುದೇ ಒಂದು ಪ್ರಕಾರ ಬರ್ಕೊಂಬಿಡಿ, ನೋ ಪ್ರಾಬ್ಲಮ್. ಸೊ ವರ್ಗಮೂಲ 7×7=49 ಅಂತ ನಾನು ಬರ್ಕೊಂಡ್ಬಿಟ್ರೆ ಏನಾಗುತ್ತೆ ನೋಡಿ. ಸೊ ಈಕ್ವಲ್ ಟು ಈ ವರ್ಗಮೂಲ 7 ಹಾಗೆ ಇರಲಿ, ಅಪಾನ್ 49 ಒಂದು ವರ್ಗ ಸಂಖ್ಯೆ ವಿದ್ಯಾರ್ಥಿ. ಸೊ 49ರ ವರ್ಗಮೂಲ ಎಷ್ಟು, ಅದಾಗುತ್ತೆ 7. ಇದರ ಅರ್ಥ ಈಗ ನೋಡಿ, ಛೇದವನ್ನು ಅಕರ್ಣೀಕರಿಸಿ. ಸೊ ಛೇದದಲ್ಲಿರುವಂತ ಅಕರ್ಣೀಕರಿಸುವುದೆಂದರೆ ಈ ರೂಟ್ ಚಿಹ್ನೆ, ಈ ವರ್ಗಮೂಲ ಚಿಹ್ನೆಯನ್ನು ಹೋಗಲಾಡಿಸುವುದು. ಸೊ ನೋಡಿ, ವರ್ಗಮೂಲ ಚಿಹ್ನೆ ಹೋಗ್ಬಿಡ್ತು. ಇದರರ್ಥ ಈಗ ಛೇದ ಅಕರ್ಣೀಕಾರಕ ಆಗಿದೆ. ಸೊ ಇಷ್ಟು ಸಿಂಪಲ್ ಆದಂತ ಒಂದು ಪ್ರಶ್ನೆ ವಿದ್ಯಾರ್ಥಿಗಳ. ಸೊ ದಿಸ್ ಇಸ್ ಕ್ವಶನ್ ನಂಬರ್ 7. ಈಗ ಒಂದು ಅಂಕದ ಪ್ರಶ್ನೆಗಳು ಕಂಪ್ಲೀಟ್ ಆದ್ವು.
ಇನ್ನು ಎರಡು ಅಂಕದ ಪ್ರಶ್ನೆಗಳಿವೆ, ಅವುಗಳನ್ನು ಸಹ ಬಿಡಿಸಿಕೊಳ್ಳೋಣ, ಬನ್ನಿ. ಓಕೆ ವಿದ್ಯಾರ್ಥಿಗಳೇ, ಎಂಟನೇ ಒಂದು ಪ್ರಶ್ನೆ, ಸಂಖ್ಯೆಗಳ ಪ್ರಕಾರಗಳನ್ನು ಮತ್ತು ಅವುಗಳ ಸಂಕೇತಗಳನ್ನು ಬರೆಯಿರಿ. ಇದೇ ಒಂದು ಪ್ರಶ್ನೆಯನ್ನ ಎಂಟನೇ ತರಗತಿಯ FA1 ಸಹ ಕೇಳಲಾಗಿತ್ತು. ತಾವು ಅದನ್ನು ನೋಡಿರಬಹುದು, ತಮ್ಮ ಬ್ರದರ್ ಸಿಸ್ಟರ್ ಅದನ್ನು ನೋಡಿರಬಹುದು. ಯಾಕಪ್ಪಂದ್ರೆ ಇದೊಂದು ಕಾನ್ಸೆಪ್ಟ್ ಇದೆಯಲ್ಲ ಸಂಖ್ಯೆಗಳ ಪ್ರಕಾರ, ಇದು ತುಂಬಾ ಇಂಪಾರ್ಟೆಂಟ್, ಮುಂದೆ ತುಂಬಾ ಹೆಲ್ಪ್ ಆಗುದು. ಅದಕ್ಕೆ ನಾನು ಈ ಒಂದು ಪ್ರಶ್ನೆನ ಪ್ರತಿ ಬಾರಿ ಎಕ್ಸಾಮ್ ನಲ್ಲಿ ಕೇಳ್ತೀನಿ. ಸೊ ಸೊಲ್ಯೂಷನ್, ಸಂಖ್ಯೆಗಳ ಪ್ರಕಾರ ಅಂದಾಗ ಮೊದಲಿಗೆ ಇಲ್ಲಿ ಬರುತ್ತೆ ವಿದ್ಯಾರ್ಥಿಗಳೇ, ಎಸ್ ವೆರಿ ಗುಡ್, ಅದು ಸ್ವಾಭಾವಿಕ ಸಂಖ್ಯೆಗಳು, ಇದರ ಸಂಕೇತ ಬಂದ್ಬಿಟ್ಟದು ಎನ್. ಅದೇ ಪ್ರಕಾರ ಸೆಕೆಂಡ್ ಒಂದು ಪ್ರಕಾರದ ಸಂಖ್ಯೆ, ಅದು ಪೂರ್ಣ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳ ಸಂಕೇತ ಅದು ಡಬ್ಲ್ಯೂ. ನೆಕ್ಸ್ಟ್ ಥರ್ಡ್, ಅದು ಪೂರ್ಣಾಂಕಗಳು. ಸೊ ಪೂರ್ಣಾಂಕ ಗಳು, ಇದರ ಸಂಕೇತ ವಿದ್ಯಾರ್ಥಿಗಳೇ ಐ ಅಥವಾ ಝೆಡ್. ಇನ್ನು ಕೊನೆಯದಾಗಿ ಸೆಕೆಂಡ್ ಲಾಸ್ಟ್ ಅಂತ ತಾವು ಇಲ್ಲಿ ಹೇಳಬಹುದು, ಏಕೆಂದ್ರೆ ತಾವು 9th ಸ್ಟ್ಯಾಂಡರ್ಡ್ ಇದ್ದೀರ. ಸೊ ಸೆಕೆಂಡ್ ಲಾಸ್ಟ್, ಇದು ಭಾಗಲಬ್ಧ ಸಂಖ್ಯೆಗಳು, ಇದರ ಸಂಕೇತ ವಿದ್ಯಾರ್ಥಿಗಳೇ ಕ್ಯೂ. ಇಷ್ಟು ಸಂಕೇತ ಈಗಾಗಲೇ ಎಂಟನೇ ತರಗತಿಗೆ ಬರೋರಿಗೆ ತಿಳ್ಕೊಂಡ್ಬಿಟ್ಟಿದ್ದೀರಾ, ಆದ್ರೆ 9th ಸ್ಟ್ಯಾಂಡರ್ಡ್ ನಲ್ಲಿ ಒಂದು ಎಕ್ಸ್ಟ್ರಾ, ಅದು ಅಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು, ಇದರ ಸಂಕೇತ ವಿದ್ಯಾರ್ಥಿಗಳ ಇರ್ರಾಷನಲ್ ನಂಬರ್ಸ್ IR ಅಂತ ಆಗುತ್ತೆ. ಇನ್ನು ಕೊನೆಯದಾಗಿ 9th ನಲ್ಲಿ ಇದ್ದೀರಾ, ಅದು ಸೊ ಅದಕ್ಕಾಗಿ ಇದು ವಾಸ್ತವ ಸಂಖ್ಯೆಗಳು. ಸೊ ವಾಸ್ತವ ಸಂಖ್ಯೆಗಳು, ಇದು R ಅಂತ ಇದರ ಸಂಕೇತ. ಸೊ ಇಷ್ಟು ವಿದ್ಯಾರ್ಥಿಗಳ ಸಂಖ್ಯೆಗಳ ಪ್ರಕಾರಗಳು 9th ಸ್ಟ್ಯಾಂಡರ್ಡ್ ತಾವು ಇದ್ದೀರಾ ಅಂತಾನೆ ತಮ್ಗೆ ಇದು ತಿಳಿದಿರಲೇಬೇಕು. ಮುಂದಿನ ಗಣಿತ ತಮ್ಗೆ ಈಜಿ ಆಗ್ಬೇಕಾದ್ರೆ ಇಷ್ಟು ತಾವು ತಿಳಿದುಕೊಂಡಿರಲೇಬೇಕು. ಓಕೆನಾ, ಸಿದಾಯ್ತು ಎರಡು ಅಂಕದ ಎಂಟನೇ ಒಂದು ಪ್ರಶ್ನೆ. ಈಗ ಎರಡು ಅಂಕದ ಈ ಒಂಬತ್ತನೇ ಪ್ರಶ್ನೆನ ಬಿಡಿಸಿಕೊಳ್ಳೋಣ, ಬನ್ನಿ. ಓಕೆ ವಿದ್ಯಾರ್ಥಿಗಳು, ಒಂಬತ್ತನೇ ಪ್ರಶ್ನೆ ಏನಪ್ಪ ಪ್ರಶ್ನೆ ಅಂದ್ರೆ, 3/5 ಮತ್ತು 4/5 ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂತ ಇಲ್ಲಿ ಕೇಳಲಾಗಿದೆ. ಇದು 8ನೇ ತರಗತಿಯಲ್ಲಿಯೂ ಸಹ ವಿದ್ಯಾರ್ಥಿ ತಾವು ಈಗಾಗಲೇ ತಿಳ್ಕೊಂಡ್ ಬಿಟ್ಟಿದ್ರ, ಅದನ್ನೇ ಇಲ್ಲಿ ಮತ್ತೊಮ್ಮೆ ಈ ಒಂದು ಅಧ್ಯಾಯದಲ್ಲಿ ಕೇಳಲಾಗಿದೆ. ಓಕೆ, ಈಗ ವಿದ್ಯಾರ್ಥಿ ಇಲ್ಲಿ ನೋಡಿ, ಛೇದವು ಸೇಮ್ ಆಗಿದೆ, ಒಂದೇ ಆಗಿದೆ 5 ಮತ್ತು 5. ಸೊ ಅಂಶ ಇದು 3, ಇದು 4, 3 ನಂತರ ಬರುವುದು 4. ಇದರ ಅರ್ಥ 3 ಮತ್ತು 4 ಮಧ್ಯೆ ಯಾವುದೇ ಸಂಖ್ಯೆನೇ ಇಲ್ಲಪ್ಪ ಅಂತ ತಾವಿಲ್ಲಿ ತಿಳ್ಕೋಬಹುದು. ಆದ್ರೆ ವಿದ್ಯಾರ್ಥಿ ಇದು ಹಾಗಲ್ಲ, ಸ್ವಲ್ಪ ಡಿಫ್ರೆಂಟ್, ಅದನ್ನ ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ಮೊದಲ ಭಾಗಲಬ್ಧ ಸಂಖ್ಯೆನ ಬರೆದುಕೊಳ್ಳೋಣ, 3/5. ಈಗ ನೆಕ್ಸ್ಟ್ ಈ ಭಾಗಲಬ್ಧ ಸಂಖ್ಯೆನ ಬರ್ಕೊಳ್ಳಿ, ಅದು 4/5. ಈಗ ತಾವೇನು ಮಾಡ್ಬೇಕಪ್ಪ ಅಂತಂದ್ರೆ ವಿದ್ಯಾರ್ಥಿಗಳೇ, ಈ ಸಂಖ್ಯೆಗಳ ಛೇದ ಮತ್ತು ಅಂಶಗಳಿಗೆ, ಛೇದ ಮತ್ತು ಅಂಶಗಳಿಗೆ ಒಂದೇ ಸಂಖ್ಯೆನ ಗುಣಾಕಾರ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು 6 ತೆಗೆದುಕೊಂಡ್ಬಿಟ್ರೆ, 6 ಗುಣಾಕಾರ 5, ಅದು 30. ಇಲ್ಲಿ 6 ತೆಗೆದುಕೊಂಡ್ಬಿಟ್ರೆ, 6 ಗುಣಾಕಾರ 3, ಅದು 18. ಅದೇ ಪ್ರಕಾರ ಛೇದ ಇಲ್ಲಿ ಸೇಮ್ ಬರಬೇಕು. ಸೊ ಇದಕ್ಕಾಗಿ ಇಲ್ಲಿ ಸಹ 6 ಗುಣಿಸಬೇಕು. 6 ಗುಣಾಕಾರ 5, ಅದು 30. 6 ಗುಣಾಕಾರ 4, ಅದು 24. ಸೊ ಇಲ್ಲಿ ಅಂಶದಲ್ಲಿ 18, ಇಲ್ಲಿ 24. 18 ಮತ್ತು 24 ಮಧ್ಯೆ ವಿದ್ಯಾರ್ಥಿ 5 ಸಂಖ್ಯೆಗಳಿವೆ. ಇದರರ್ಥ ನಾವಿಲ್ಲಿ 6 ತೆಗೆದುಕೋಬಹುದು. ಹಾ, ತಾವೇನಾದ್ರಲ್ಲಿ ಒಂದು ಚಿಕ್ಕ ಸಂಖ್ಯೆ, ಒಂದು ಕಡಿಮೆ ಸಂಖ್ಯೆ ತೆಗೆದುಕೊಂಡ್ಬಿಟ್ರೆ ಆನ್ಸರ್ ಅಷ್ಟು ಈಸಿಗೆ ಬರುವುದಿಲ್ಲ, ಸ್ವಲ್ಪ ಕನ್ಫ್ಯೂಷನ್ ಆಗ್ಬಹುದು. ಅದಕ್ಕಾಗಿ ಎಷ್ಟು ಹೆಚ್ಚು ದೊಡ್ಡ ಸಂಖ್ಯೆ ಸಾಧ್ಯವೋ, ನಮ್ಗೆ ಮಗಿಲ ಬರುವಂತ ಸಂಖ್ಯೆ ಅದನ್ನ ತೆಗೆದುಕೊಂಡ್ಬಿಡಿ. ನಾವಿಲ್ಲಿ 7 ತೆಗೆದುಕೋಬಹುದು, 8, 9 ಅಥವಾ 10 ಸಹ ತೆಗೆದುಕೋಬಹುದು, ನೋ ಪ್ರಾಬ್ಲಮ್. ಜಸ್ಟ್ 6 ತೆಗೆದುಕೊಂಡ್ಬಿಡ್ತೀನಿ. ಸೊ ಇಲ್ಲಿಯೂ ಸಹ 6, ಇಲ್ಲಿಯೂ ಸಹ 6. ಸೊ 6 ಗುಣಾಕಾರ 5, ಇದಾಯ್ತು 30. 6 ಗುಣಾಕಾರ 3, ಇದಾಯ್ತು 18. ಅದೇ ಪ್ರಕಾರ ಇಲ್ಲಿ ನೋಡಿ, ಇಲ್ಲಿ ತಾವು 7 ತೆಗೆದುಕೋ ಹಾಗಿಲ್ಲ, ಏಕೆಂದ್ರೆ ಛೇದ ನಮಗೆ 30 ಬರಬೇಕು ಅಂತ ಸಂಖ್ಯೆನ ತೆಗೆದುಕೋಬೇಕು, ಯಾಕಂದ್ರೆ ಛೇದವು ಸೇಮ್ ಆಗ್ಬೇಕು. ಸೊ ಅದಕ್ಕಾಗಿ ಮತ್ತೆ ಇಲ್ಲಿ 6 ಗುಣಿಸಬೇಕು. ಸೊ ಇಲ್ಲಿಯೂ ಸಹ 6 ಗುಣಿಸಬೇಕು. 6 ಗುಣಾಕಾರ 4, ಇದಾಯ್ತು 24. ಈಗ ನೋಡಿ, 18 ಮತ್ತು 24 ಮಧ್ಯೆ ಇರುವಂತ ಸಂಖ್ಯೆಗಳು, ಆದ್ದರಿಂದ 3/5 ಮತ್ತು 4/5
ಮಧ್ಯ ಇರುವ ಐದು ಭಾಗಲಬ್ಧ ಸಂಖ್ಯೆಗಳು. ಓಕೆ, 18 ಆಯಿತು. ನೆಕ್ಸ್ಟ್ 19 ಅಪಾನ್ 30. ನೆಕ್ಸ್ಟ್ 20 ಅಪಾನ್ 30. ನೆಕ್ಸ್ಟ್ 21 ಅಪಾನ್ 30. ನೆಕ್ಸ್ಟ್ 22 ಅಪಾನ್ 30. ನೆಕ್ಸ್ಟ್ 23 ಅಪಾನ್ 30. ಸರಿ ನೋಡಿ, ಐದು ಭಾಗಲಬ್ಧ ಸಂಖ್ಯೆಗಳಾದ ವಿದ್ಯಾರ್ಥಿಗಳು, ಹೌದಲ್ಲ? ಈ ರೀತಿ ಈ ಸಮಸ್ಯೆನ ಬಿಡಿಸ್ಕೋಬೇಕು ನೋಡಿ. ಸೊ ಇಂಥ ಬೇರೆ ಪ್ರಶ್ನೆಗಳು ಸಹ ತಮ್ಮ ಒಂದು ಎಕ್ಸಸೈಜ್ ನಲ್ಲಿವೆ, ಅಭ್ಯಾಸದಲ್ಲಿವೆ, ಈ ಒಂದು ಅಭ್ಯಾಸದಲ್ಲಿವೆ, ಅದನ್ನು ಸಹ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಇದಾಯ್ತು ಕ್ವಶನ್ ನಂಬರ್ 9. ಈಗ ಮುಂದಿನ ಪ್ರಶ್ನೆ. ಓಕೆ ವಿದ್ಯಾರ್ಥಿ, ಹತ್ತನೇ ಒಂದು ಪ್ರಶ್ನೆ 0.6 ನೋಡಿ, ಮೇಲೆ ಡ್ಯಾಶ್ ಇದೆ, ಇದರರ್ಥ ಆರು ಇಲ್ಲಿ ಆವರ್ತ ಆಗ್ತಾ ಇದೆ, ಇದನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿ ಕೇಳಲಾಗಿದೆ. ಇದರರ್ಥ ಯಾವ ಒಂದು ಭಾಗಲಬ್ಧ ಸಂಖ್ಯೆಯು 0.6666666 ಇದೇ ರೀತಿ ಕಂಟಿನ್ಯೂ ಆಗುತ್ತೆ, ಅದನ್ನ ಇಲ್ಲಿ ಬರೆಯಿರಿ ಅಂತ ಹೇಳಿ ಕೇಳಲಾಗಿದೆ. ಓಕೆ, ಸೊಲ್ಯೂಷನ್. ಸೊ ಮೊದಲಿಗೆ ವಿದ್ಯಾರ್ಥಿ, ನಾವಿಲ್ಲಿ ಈ ಎಕ್ಸ್ ಅಂದರೆ 0.6 ಡ್ಯಾಶ್ ಅಂತ ತಿಳಿದುಕೊಳ್ಳೋಣ. ಓಕೆ, ಈಗ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು 0.6 ಡ್ಯಾಶ್ ಅಂದ್ರೆ ಇದು 6 6 6 6 ಡ್ಯಾಶ್ 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 6 6 6 ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ತೀತಲ್ಲ, ಈಗ ನೆಕ್ಸ್ಟ್ ಏನ್ ಮಾಡಬೇಕು, ಎರಡು ಬದಿಯಲ್ಲಿ, ಸೊ ಎರಡು ಬದಿಯಲ್ಲಿ ಹತ್ತರಿಂದ ಗುಣಿಸಿ ಅಂತ ನಾವು ಒಂದು ಸ್ಟೆಪ್ ಅನ್ನ ಮಾಡಬೇಕು. ಓಕೆ, ಹತ್ತರಿಂದ ಎರಡು ಬದಲಿ ಹತ್ತರಿಂದ ಗುಣಿಸಬೇಕು. ಸೊ 10 × x ಇದಾಗುತ್ತೆ 10x = 10 × 0.666 ಅಂದಾಗ ವಿದ್ಯಾರ್ಥಿಗಳು ಇಲ್ಲಿ 0.1 ಅಂಕಿ ಶಿಫ್ಟ್ ಆಗುತ್ತೆ, ಮುಂದೆ ಹೋಗುತ್ತೆ ಹತ್ತರಿಂದ ಗುಣಾಕಾರ ಮಾಡಿದಾಗ. ಸೊ ಇದಾಗುತ್ತೆ 6.6666 ಅಂತ ಆಗುತ್ತೆ. ನೆಕ್ಸ್ಟ್ ಈ 10x ಅನ್ನ ಹಾಗೆ ಬರ್ಕೊಳ್ಳಿ, ಈಕ್ವಲ್ ಟು, ಇದನ್ನ ವಿದ್ಯಾರ್ಥಿ ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ಕೊಳ್ಳಿ. ಹೇಗೆ ಬರ್ಕೋಬೇಕಪ್ಪ ಅಂತಂದ್ರೆ, ಈ ಆರ್ ಅನ್ನ ಬರೆದ್ಕೊಂಡ್ಬಿಟ್ಟು ಪ್ಲಸ್ ಈ ಆರ್ ಅನ್ನ ಈ ಪೂರ್ತಿ ಸಂಖ್ಯೆಯಿಂದ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ 0.6666666 ಡ್ಯಾಶ್ ಡ್ಯಾಶ್ ಅಂತ ಬರ್ಕೋಬೇಕು. ಏಕಪ್ಪ ಅಂದ್ರೆ ಇವೆರಡನ್ನ ಟೋಟಲ್ ಮಾಡಿದ್ರೆ, ಇವೆರಡನ್ನ ಕೂಡಿಸಿದ್ರೆ ಮತ್ತೆ ಇದೇ ಸಂಖ್ಯೆ ಬರುತ್ತೆ, ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಟ್ಟು ಇದನ್ನ ಬರ್ಕೊಂಡ್ಬಿಟ್ಟಿದೀವಿ. ಓಕೆ, ಈಗ 10x ಹಾಗೆ ಇರಲಿ, ಈ ಆರು ಸಹ ಹಾಗೆ ಇರಲಿ, ಪ್ಲಸ್ ಈಗ ನೋಡಿ ಈ 0.666 ಅಂದ್ರೆ ಇಲ್ಲಿ ನೋಡಿ 0.66 ಅಂದ್ರೆ ಇದು ಎಕ್ಸ್, ಹೌದಲ್ಲ? ಸೊ ಇದರ ಬದಲಾಗಿ ನಾವಿಲ್ಲಿ ಎಕ್ಸ್ ಅಂತ ಬರೆದ್ಕೋಬಹುದು. ಓಕೆ, ಈಗ ಎಕ್ಸ್ ನ ಈ ಬದಿಗೆ ಕಳುಹಿಸೋಣ. ಸೊ ಈಗಾಗಲೇ ಇಲ್ಲಿ 10x ಇದೆ, ಸ್ವಲ್ಪ ಇದನ್ನ ಈ ಬದಿ ಬರ್ಕೊಳ್ಳಿ, ಈ ಪ್ಲಸ್ ಎಕ್ಸ್ ಈ ಬದಿ ಬಂದರೆ ಇದು ಮೈನಸ್ ಎಕ್ಸ್ ಆಗುತ್ತೆ, ಈಕ್ವಲ್ ಟು 6. ಎಕ್ಸ್ ಈ ಬದಿಗೆ ಬಂದಾಯ್ತು. ಈಗ 10x ನಲ್ಲಿ ಒಂದು ಎಕ್ಸ್ ನ ಕಳೆದ್ಬಿಟ್ರೆ ಅದಾಗುತ್ತೆ 9x. ವೆರಿ ಗುಡ್. ಸೊ ಇದಾಗುತ್ತೆ 6. ನಮ್ಗೆ ಎಕ್ಸ್ ನ ಬೆಲೆ ಬೇಕು. ಸೊ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಅನ್ನ ಹಾಗೆ ಬರೆದ್ಬಿಟ್ಟು 9 ಊರಿಗೆ ಗುಣಾಕಾರ ಮಾಡಿ. ಸೊ ಅಪಾನ್ 9. ಸೊ ನೋಡಿ, ಯಾವ ಮಗ್ಗಿಯಲ್ಲಿ ಎರಡು ಸಂಖ್ಯೆಗಳಿವೆ? ವೆರಿ ಗುಡ್, ಮೂರರ ಮಗ್ಗಿಯಲ್ಲಿ. ಮೂರರ ಮಗ್ಗಿಯಲ್ಲಿ ಆರು ಇರುವುದು 2, ಮೂರರ ಮಗ್ಗಿಯಲ್ಲಿ 9 ಇರುವುದು 3. ಇದರ ಅರ್ಥ ವಿದ್ಯಾರ್ಥಿಗಳೇ, ಎಕ್ಸ್ ಇಸ್ ಈಕ್ವಲ್ ಟು 2/3. ಇದು ನಮ್ಗೆ ಬೇಕಾದಂತ ಆ ಪಿ ಬೈ ಕ್ಯೂ ರೂಪದ ಒಂದು ಸಂಖ್ಯೆ. ಇದರರ್ಥ ವಿದ್ಯಾರ್ಥಿಗಳೇ, 2/3 = 0.6 bar, ಅಥವಾ ಇದು 6 6 6 ಅಂತ ಕಂಟಿನ್ಯೂ ಆಗುತ್ತೆ. ನೋಡಿ, ಒಂದು ಇಂಪಾರ್ಟೆಂಟ್ ಆದಂತ ಪ್ರಶ್ನೆ. ಸೊ ಇದನ್ನ ಕೇಳುವಂತ ಎಲ್ಲಾ ಚಾನ್ಸಸ್ ಇದೆ ವಿದ್ಯಾರ್ಥಿ ಎಕ್ಸಾಮ್ ನಲ್ಲಿ. ಇಂಥ ಬೇರೆ ಪ್ರಶ್ನೆಗಳು ಸಹ ತಮ್ಮ ಒಂದು ಟೆಕ್ಸ್ಟ್ ಬುಕ್ ನೀವು ನೀಡಿದ್ದಾರೆ, ಅವುಗಳ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಿಡಿ. ಓಕೆ, ಸೊ ದಿಸ್ ಇಸ್ ಕ್ವಶನ್ ನಂಬರ್ 10. ನೌ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ ವಿದ್ಯಾರ್ಥಿ, ಈಗ 11ನೆಯ ಪ್ರಶ್ನೆ, ಬೆಲೆ ಕಂಡುಹಿಡಿಯಿರಿ. ಇಲ್ಲಿ ಮತ್ತೆ ಎರಡು ಚಿಕ್ಕ ಪ್ರಶ್ನೆಗಳನ್ನು ನೀಡಲಾಗಿದೆ. ಮೊದಲನೇ ಒಂದು ಪ್ರಶ್ನೆ 64/2, ಎರಡನೇ ಒಂದು ಪ್ರಶ್ನೆ 32/1/2 ಅಂತ ಇಲ್ಲಿ ನೀಡಲಾಗಿದೆ. ಓಕೆ, ಇವುಗಳ ಬೆಲೆಗಳನ್ನ ಕಂಡು ಹಿಡಿಯಬೇಕು. ಓಕೆ, ಸೊಲ್ಯೂಷನ್. ವಿದ್ಯಾರ್ಥಿಗಳೇ, ತಮ್ಗೆ ಇಷ್ಟು ಕಾಮನ್ ಸೆನ್ಸ್ ಬಂದಿರಬೇಕು. ಯಾವುದೇ ಒಂದು ಸಂಖ್ಯೆಯ ಘಾತ ಸೂಚಿ 1/2, ಇದರ ಅರ್ಥ ಅದೊಂದು ವರ್ಗಮೂಲ ಚಿಹ್ನೆ, ಇಷ್ಟು ತಮ್ಗೆ ತಿಳಿದಿರಬೇಕು. ಇದರರ್ಥ ಈ 64 ಅದರ ಘಾತ ಸೂಚಿ 1/2, ಇದರ ಅರ್ಥ ಇದು ವರ್ಗಮೂಲ
64 ಸರ್ 64 ಒಂದು ವರ್ಗ ಸಂಖ್ಯೆ ಇದರ ವರ್ಗಮೂಲ ತಮಗೆ ತಿಳಿದಿದೆ ಹೌದಲ್ಲ ಅದರ ಬೆಲೆ 8 ಸರ್ ನೋಡಿ ಸಮಸ್ಯೆ ಕಂಪ್ಲೀಟ್ ಆಗೋಯಿತು ಇಷ್ಟೇ ಈಸಿ ಆದಂತ ಒಂದು ಸಮಸ್ಯೆ ವಿದ್ಯಾರ್ಥಿಗಳೇ ಓಕೆ ಈಗ ಈ ಸಮಸ್ಯೆ ತಿಳ್ಕೊಂಬನ್ನಿ ಸೊ ಇಲ್ಲಿ 32ರ ಘಾತ 1 ಅಪಾನ್ 2 ಅಂತ ಇದೆ ಸೊ 32ರ ಘಾತ 1 ಅಪಾನ್ 2 ಇದನ್ನ ನಾವು 32 ಅದರ ವರ್ಗಮೂಲ ಚಿಹ್ನೆ ಹಾಕಿ ಬರ್ಕೋಬಹುದು ನೋ ಪ್ರಾಬ್ಲಮ್ ಆದರೆ ವಿದ್ಯಾರ್ಥಿ ಇಲ್ಲಿ 64 ಒಂದು ವರ್ಗ ಸಂಖ್ಯೆ ಆಗಿತ್ತು ಈಗ 32 ಒಂದು ವರ್ಗ ಸಂಖ್ಯೆ ಆಗಿಲ್ಲ ಸಿದ್ಧರರ್ಥ ನಾವಿಲ್ಲಿ ಇದನ್ನ ಇನ್ನೊಂದು ಸ್ಟೆಪ್ ಬಿಡಿಸಿಕೊಳ್ಳಲೇಬೇಕು ಅದೇನಪ್ಪ ಅಂತಂದ್ರೆ ಹಾ ಇದನ್ನ ತಾವು ಈ ಘಾತಾಂಕದ ನಿಯಮಗಳನ್ನ ಬಳಸಿ ಸಹ ಬಿಡಿಸ್ಕೋಬಹುದು ತಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಅದನ್ನು ತಿಳಿಸ್ಕೊಂಡ್ಬಿಟ್ಟಿದ್ದಾರೆ ಹಾ ಘಾತಾಂಕದ ನಿಯಮ ಇಲ್ಲದೆಯೂ ಸಹ ತಾವು ಇದನ್ನ ಬಿಡಿಸ್ಕೋಬಹುದು ಹೇಗೆ ಈ 32 ಒಂದು ವರ್ಗ ಸಂಖ್ಯೆ ಆಗಿಲ್ಲ ಆದರೆ ಯಾವ ವರ್ಗ ಸಂಖ್ಯೆಯೊಂದಿಗೆ ಗುಣಾಕಾರ ಮಾಡಿದರೆ ಮತ್ತು ಯಾವುದೊಂದು ಸಂಖ್ಯೆಯನ್ನು ಗುಣಾಕಾರ ಮಾಡಿದರೆ 32 ಬರುತ್ತೆ ಇಲ್ಲಿ ನೋಡಿ 16 ಗುಣಾಕಾರ 2 ಹೌದಲ್ಲ ಸೊ 16ರ ವರ್ಗಮೂಲ ಏಕಪ್ಪ ಅಂದ್ರೆ 16 ಒಂದು ವರ್ಗ ಸಂಖ್ಯೆ 2 ಒಂದು ವರ್ಗ ಸಂಖ್ಯೆ ಅಲ್ಲ ಸೊ 16ರ ವರ್ಗಮೂಲ 4 ಸೊ ಇದು ಈಕ್ವಲ್ ಟು 4 2 ಒಂದು ವರ್ಗ ಸಂಖ್ಯೆ ಅಲ್ಲ ಅದನ್ನ ಹಾಗೆ ಬರೆದ್ ಬಿಡಿ ಸರಿ ನೋಡಿ ಸಮಸ್ಯೆ ಕಂಪ್ಲೀಟ್ ಆಯ್ತು ಇಷ್ಟೇ ವಿದ್ಯಾರ್ಥಿ ಸೊ ಈ ರೀತಿ 7 ಸಮಸ್ಯೆಗಳು ಅಥವಾ ಇದೇ ರೀತಿ ಇನ್ನು ಬಹಳಷ್ಟು ಸಮಸ್ಯೆಗಳಿವೆ ಈ ಘಾತಾಂಕದ ನಿಯಮವನ್ನ ಉಪಯೋಗಿಸಿ ಬಿಡಿಸ್ಕೊಂಡ್ಬಿಡಿ ಅಂತ ಹೇಳಿ ತಮ್ಮ ಟೆಕ್ಸ್ಟ್ ಬುಕ್ ನೀಡಿದ್ದಾರೆ ಕೊನೆ ಎಕ್ಸರ್ಸೈಸ್ ಮೊದಲನೇ ಅಧ್ಯಾಯದ ಸೊ ಆ ರೀತಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡಿ ಸೊ ದಿಸ್ ಇಸ್ ಕ್ವಶನ್ ನಂಬರ್ 11 ಈಗ ಪ್ರಶ್ನೆ ಸಂಖ್ಯೆ 12 ಓಕೆ ಛೇದವನ್ನು ಅಕರ್ಣೀಕರಿಸಿ ನೋಡಿ ಈಗಾಗಲೇ ನಾವೀಗ 7ನೇ ಪ್ರಶ್ನೆ ಸಾಲ್ವ್ ಮಾಡ್ಕೊಂಡು ಬಿಟ್ಟಿದ್ದೀವಿ ಅದರಲ್ಲಿ ಸಹ ಛೇದವನ್ನು ಅಕರ್ಣೀಕರಿಸಿ ಅಂತ ನೀಡಲಾಗಿತ್ತು ಇದರ ಸಾಲ್ವಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅದನ್ನ ಈಗ ನೋಡೋಣ ಬನ್ನಿ ಮೊದಲಿಗೆ ಕೊಟ್ಟಂತ ಸಮಸ್ಯೆನ ಬರ್ಕೊಂಡ್ಬಿಡಿ 1/√5 + √2 ಓಕೆ ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವಿದ್ಯಾರ್ಥಿಗಳೇ ಈ ಒಂದು ಸಂಖ್ಯೆಯ ಅಂಶ ಮತ್ತು ಛೇದಕ್ಕೆ ಸೊ ಅಂಶ ಮತ್ತು ಛೇದಕ್ಕೆ ಇದೇ ಸಂಖ್ಯೆನ ಬರ್ಕೊಂಡ್ಬಿಡಿ √5 √2 ಆದರೆ ಚಿಹ್ನೆ ಅಪೋಸಿಟ್ ಮೈನಸ್ ನಿಂದ ಗುಣಿಸಿ ಈ ಸ್ಟೆಪ್ ಇಂಪಾರ್ಟೆಂಟ್ ನೋಡಿ ವಿದ್ಯಾರ್ಥಿಗಳೇ ಸೊ ಇದೇ ಸಂಖ್ಯೆನ ಬರ್ಕೊಂಡ್ಬಿಟ್ಟು ಸಿದ್ಧರರ್ಥ 1/√5 + √2 ಬರ್ಕೊಂಡ್ಬಿಟ್ಟು ಇದರ ಅಂಶ ಮತ್ತು ಛೇದಕ್ಕೆ ಅಂಶಕ್ಕೆ √5 - √2 ಛೇದಕ್ಕೆ √5 - √2 ಸೊ ಇಲ್ಲಿ ಪ್ಲಸ್ ಇದೆ ಅದಕ್ಕಾಗಿ ಇಲ್ಲಿ ಮೈನಸ್ ಅನ್ನ ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಪ್ಲಸ್ ಅನ್ನ ನಾವಿಲ್ಲಿ ಗುಣಾಕಾರ ಮಾಡಬೇಕು ಸೊ ಈಕ್ವಲ್ ಟು √5 - √2 × 1 ಏನಾಗುತ್ತೆ ವೆರಿ ಗುಡ್ ಅದೇ ಸಂಖ್ಯೆ ಮರಳಿ ಬರುತ್ತೆ ಯಾಕಂದ್ರೆ ಒಂದರಿಂದ ಗುಣಾಕಾರ ಮಾಡ್ತಾ ಇದೀವಿ ಇನ್ನು ಛೇದದಲ್ಲಿ ಸ್ವಲ್ಪ ಗಮನಿಸಿ ನೋಡಿ ವಿದ್ಯಾರ್ಥಿ ಛೇದದಲ್ಲಿ a + b a - b ಈಗಾಗಲೇ ನಾವು ಇದನ್ನು ಆಬ್ಜೆಕ್ಟ್ ನಲ್ಲಿ MCQ ಪ್ರಶ್ನೆ ಈ ಒಂದು ಸಮೀಕರಣದ ಬಗ್ಗೆ ತಿಳ್ಕೊಂಡ್ ಬಿಟ್ಟಿದೀವಿ ಅದೇ ಸಮೀಕರಣದಲ್ಲಿ ಯೂಸ್ ಆಗುತ್ತೆ ನೋಡಿ ಸೊ ಈ ಸಮೀಕರಣ ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳ a + b × a - b ಓಕೆ a + b × a - b ಸೂತ್ರ ಏನು ವೆರಿ ಗುಡ್ ಅದು a² ಸೊ ಮೊದಲನೇ ಒಂದು ಸಂಖ್ಯೆ ಸ್ಕ್ವೇರ್ ಮೈನಸ್ b² ಅದು ಎರಡನೇ ಸಂಖ್ಯೆಯ ಸ್ಕ್ವೇರ್ ಓಕೆ ಸೊ ಈಕ್ವಲ್ ಟು ಈ ಮೇಲಿನ ಭಾಗವನ್ನು ಹಾಗೆ ಬರ್ಕೊಂಡ್ಬಿಡಿ ಅದು √5 - √2 ಹಾ ಇವೆರಡನ್ನು ಮೈನಸ್ ಮಾಡ್ಕೊಂಡ್ಬಿಟ್ಟು √5 - √2 = √3 ಅಂತ ಬರ್ಕೊಂಡ್ಬಿಟ್ರೆ ಅದು ತಪ್ಪು ವಿದ್ಯಾರ್ಥಿಗಳು ಆ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ ಓಕೆ ಸೊ ಅಪಾನ್ ಈಗ ನೋಡಿ ಇದನ್ನ ಬಿಡಿಸ್ಕೋಬೇಕಾದ್ರೆ ತಮಗೆ ಒಂದು ಕಾಮನ್ ಸೆನ್ಸ್ ತಿಳಿದಿರಬೇಕು ಏನು ಯಾವುದೇ ವರ್ಗಮೂಲ ಚಿಹ್ನೆಯನ್ನು ಹೊಂದಿರುವ ಸಂಖ್ಯೆ ವರ್ಗ ನಾವು ಮಾಡಿದಾಗ ಅದರ ವರ್ಗಮೂಲ ಚಿಹ್ನೆ ಮತ್ತು ವರ್ಗ ಕ್ಯಾನ್ಸಲ್ ಆಗುತ್ತೆ ಸೊ ಅವಾಗ ಜಸ್ಟ್ ಇಲ್ಲಿ 5 ಉಳಿಯುತ್ತೆ ಮೈನಸ್ ಇಲ್ಲಿಯೂ ಸಹ ವಿದ್ಯಾರ್ಥಿ ವರ್ಗಮೂಲ ಚಿಹ್ನೆ ವರ್ಗ ಕ್ಯಾನ್ಸಲ್ ಜಸ್ಟ್ 2 ಸಿದ್ಧರರ್ಥ ಈಕ್ವಲ್ ಟು ವರ್ಗಮೂಲ 5 - √2 ಅಪಾನ್ 5 - 2 ಅದಾಗುತ್ತೆ 3 ಸರಿ ನೋಡಿ ಛೇದವನ್ನು ಅಕರ್ಣೀಕರಿಸಿ ಇದರ ಅರ್ಥ ಛೇದದಲ್ಲಿರುವ ಈ ವರ್ಗಮೂಲ ಚಿಹ್ನೆಯನ್ನು ತೆಗೆದು ಹಾಕ್ಬಿಡಿ ಅಂತ ಇಲ್ಲಿ ಕೇಳಲಾಗಿದೆ ನೋಡಿ ತೆಗೆದು ಹಾಕ್ಬಿಟ್ಟಿದೀವಿ ಸೊ ಇದು ವಿದ್ಯಾರ್ಥಿಗಳೇ 12ನೇ ಪ್ರಶ್ನೆ ಸೊ ಈ ಪ್ರಶ್ನೆ ಸಹ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದಲ್ಲದೆ ಈ ಒಂದು ಯುಕ್ಲಿನ ರೇಖಾಗಣಿತದಲ್ಲಿ ಸ್ವಯಂ ಸಿದ್ಧಗಳು ಆಧಾರ ಪ್ರತಿಜ್ಞೆಗಳು ಅನ್ನುವಂತ ಪ್ರಶ್ನೆಗಳಿಗೆ ಅವುಗಳನ್ನು ಇಲ್ಲಿ ಕ್ವಶನ್ ಪೇಪರ್ ತೆಗೆದುಕೊಂಡ್ಬಿಟ್ಟಿಲ್ಲ ತಮ್ಮ ಟೀಚರ್ಸ್ ಕೇಳಬಹುದು ಅವುಗಳನ್ನು ಸಹ ಚೆನ್ನಾಗಿ ತಿಳಿದುಕೊಳ್ಳಿ ಆಧಾರ ಪ್ರತಿಜ್ಞೆಗಳು ಮತ್ತು ಸ್ವಯಂ ಸಿದ್ಧಗಳನ್ನು ಓಕೆ ಈಗ ಈ ಒಂದು ಕ್ವಶನ್ ಪೇಪರ್ನ
ಕೊನೆಯ ಪ್ರಶ್ನೆ ಅದು ಮೂರು ಅಂಕದ ಒಂದು ಇಂಪಾರ್ಟೆಂಟ್ ಅಂತ ಪ್ರಶ್ನೆ, ಅದನ್ನು ಸಹ ಸಾಲ್ವ್ ಮಾಡ್ಕೊಳ್ಳೋಣ ಬನ್ನಿ. ಸೊ ವಿದ್ಯಾರ್ಥಿಗಳೇ, ಇದು ಮೂರು ಅಂಕದ ಕೊನೆಯ ಒಂದು ಪ್ರಶ್ನೆ. ವರ್ಗಮೂಲ ಮೂರನ್ನು ಸಂಖ್ಯಾರೇಖೆ ಮೇಲೆ ಪ್ರತಿನಿಧಿಸಿ, ತುಂಬಾ ಇಂಪಾರ್ಟೆಂಟ್ ಅಂತ ಪ್ರಶ್ನೆ. ನಿಮ್ಮ ಟೀಚರ್ಸ್ ನಿಮಗೆ ವರ್ಗಮೂಲ ಎರಡು ಕೇಳಬಹುದು, ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ ನೀಡಲಾಗಿದೆ ಅಲ್ಲ ವರ್ಗಮೂಲ ಐದು, ಅದನ್ನು ಸಹ ಕೇಳಬಹುದು. ಇಲ್ಲಿ ವರ್ಗಮೂಲ ಮೂರನ್ನು ಕೇಳಲಾಗಿದೆ, ಇದನ್ನೀಗ ತಿಳಿಸಿಕೊಳ್ಳೋಣ ಬನ್ನಿ. ಓಕೆ ಓಕೆ, ಮೊದಲಿಗೆ ಸೊಲ್ಯೂಷನ್. ತಮಗೆಲ್ಲ ತಿಳಿದೇ ಇದೆ ವರ್ಗಮೂಲ ಮೂರನ್ನು ಸಂಖ್ಯಾರೇಖೆ ಮೇಲೆ ಗುರುತಿಸಬೇಕಾದರೆ ನಮಗೆ ಮೊದಲು ಒಂದು ಸಂಖ್ಯಾರೇಖೆ ಬೇಕು. ಓಕೆ, ಒಂದು ಸಂಖ್ಯಾರೇಖೆಯನ್ನು ರಚಿಸಿಕೊಳ್ಳಿ. ಸೊ ಹೆಚ್ಚು ಕಡಿಮೆ ಒಂದು ಆರರಿಂದ ಏಳು ಸೆಂಟಿಮೀಟರ್ ಅಥವಾ ಎಂಟು ಸೆಂಟಿಮೀಟರ್ ರಚಿಸಿಕೊಂಡ್ರೆ ಸಾಕು. ಸೊ ಇಷ್ಟೇ ಉದ್ದವಾಗಿರಬೇಕು, ಹಾಗಂತ ಏನಿಲ್ಲೂ ಕಂಡೀಷನ್ ಇಲ್ಲ. ಸೊ ಜಸ್ಟ್ 6-7 ಸೆಂಟಿಮೀಟರ್ ಒಂದು ಸರಳರೇಖೆಯನ್ನು ಎಳೆದುಕೊಂಡ್ರೆ ಆಯ್ತು. ನಂತರ ಆ ಸಂಖ್ಯಾರೇಖೆ ಮೇಲೆ ವಿದ್ಯಾರ್ಥಿಗಳೇ ಸಂಖ್ಯೆಗಳನ್ನ ಗುರುತಿಸ್ಕೊಂಡ್ಬಿಡಿ. ಇಲ್ಲಿ ನೋಡಿ, ಮೊದಲಿಗೆ ಸೊನ್ನೆ ಅಂತ ಗುರುತಿಸ್ಕೊಳ್ಳಿ. ಎಕ್ಸಾಕ್ಟ್ಲಿ 3 ಸೆಂಟಿಮೀಟರ್ ಆದ ಮೇಲೆ ಜಸ್ಟ್ 1 ಸೆಂಟಿಮೀಟರ್ ತೆಗೆದುಕೊಬಿಡಿ. ಈ ಒಂದು ಡ್ರಾಯಿಂಗ್ ಅಥವಾ ಈ ಪ್ರತಿನಿಧಿಸುವಿಕೆ ಬಹಳ ಚಿಕ್ಕದಾಗುವುದು. ಸೊ ಅದಕ್ಕಾಗಿ ಹೆಚ್ಚು ಕಡಿಮೆ 3 ಸೆಂಟಿಮೀಟರ್ ಅಂತ ತೆಗೆದುಕೊಳ್ಳಿ. 3 ಸೆಂಟಿಮೀಟರ್ಗೆ 1 ಅಂತ ಗುರುತಿಸಿ, ಮತ್ತೆ 3 ಸೆಂಟಿಮೀಟರ್ಗೆ 2 ಅಂತ ಗುರುತಿಸ್ಕೊಳ್ಳಿ. ಸೊ ಈ ರೀತಿ ಮತ್ತೆ 3 ಸೆಂಟಿಮೀಟರ್ಗೆ ತಾವು 3 ಸಹ ತಾವು ಗುರುತಿಸ್ಕೋಬಹುದು. ಓಕೆ, ಸರಿ, 3 ಅಂತ ಗುರುತಿಸ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವಿದ್ಯಾರ್ಥಿಗಳೇ, ಈ 1 ಅಂತ ಇದೆಯಲ್ಲ ಇಲ್ಲಿ, ಈ 0 ಇಂದ 1 ಇದು 3 ಸೆಂಟಿಮೀಟರ್. ಹಾಗೆ ಈ 1 ರಿಂದಲೂ ಸಹ ತಾವು ಇಲ್ಲಿ ಎಕ್ಸಾಕ್ಟ್ಲಿ ಒಂದು 3 ಸೆಂಟಿಮೀಟರ್ ಸರಳರೇಖೆಯನ್ನ ಎಳ್ಕೋಬೇಕು. ನೆನಪಿರಲಿ, ಇಲ್ಲಿ 90 ಡಿಗ್ರಿ ಕೋನ ಉಂಟಾಗಬೇಕು. ತಾವೇನಾದ್ರೂ ಇಲ್ಲಿ ಸ್ವಲ್ಪ ಕೋನ ಹೆಚ್ಚು ಕಡಿಮೆ ಮಾಡಿದ್ರೆ ತಮ್ಮ ಒಂದು ರಚಿಸುವಿಕೆ ಅಥವಾ ಪ್ರತಿನಿಧಿಸುವಿಕೆ ತಪ್ಪಾಗುವುದು. ಸೊ ಎಕ್ಸಾಕ್ಟ್ಲಿ 90 ಡಿಗ್ರಿ ಇರೋ ಹಾಗೆ ತಾವು ಇಲ್ಲಿ ರಚಿಸಬೇಕು. ನೆಕ್ಸ್ಟ್, ಈ ಒಂದು ಬಿಂದು ಹಾಗೂ ಈ 0 ಈ ಪ್ರಕಾರ ವಿದ್ಯಾರ್ಥಿಗೆ ಸೇರಿಸ್ಕೊಂಡ್ಬಿಡಿ. ನೆಕ್ಸ್ಟ್, ಈಗ ಇದನ್ನ ನಾವು ಎ ಬಿ, ನೆಕ್ಸ್ಟ್ ಇದನ್ನ ಸಿ ಅಂತ ಗುರುತಿಸ್ಕೊಂಡ್ಬಿಡೋಣ. ಇದು 90 ಡಿಗ್ರಿ ಆಗಿದೆ. ಈಗ ವಿದ್ಯಾರ್ಥಿಗಳೇ, ಇದು 3 ಸೆಂಟಿಮೀಟರ್, ಇದು ಸಹ 3 ಸೆಂಟಿಮೀಟರ್. ಅದರರ್ಥ ಎ ಸಿ 3 ಸೆಂಟಿಮೀಟರ್ ಹಾಗೂ ಬಿ ಸಿ 3 ಸೆಂಟಿಮೀಟರ್. ನಾವು ಇವೆರಡು ಬಾಹುಗಳು ಸಮನಾಗಿವೆ, ನಾವು ಅದನ್ನ 1 ಮಾನ ಅಂತ ತಿಳಿದುಕೊಳ್ಳೋಣ. ಸೊ ಇದು ಸಹ 1 ಮಾನ. ಸೊ ಈಗ ವಿದ್ಯಾರ್ಥಿ ಪೈಥಾಗೋರಸ್ ನ ಪ್ರಮೇಯವನ್ನು ಯೂಸ್ ಮಾಡಿದರೆ, ಇದರರ್ಥ ಈ ತ್ರಿಭುಜ ಎ ಬಿ ಸಿ ಯಲ್ಲಿ ಪೈಥಾಗೋರಸ್ ಪ್ರಮೇಯವನ್ನು ಯೂಸ್ ಮಾಡಿದರೆ, ಪೈಥಾಗೋರಸ್ ಪ್ರಮೇಯದ ಪ್ರಕಾರ ವಿಕರ್ಣದ ವರ್ಗ ಅದು ಎ ಬಿ. ಸೊ ಎ ಬಿ ಸ್ಕ್ವೇರ್ ವಿಕರ್ಣದ ವರ್ಗ. ಉಳಿದೆರಡು ಬಾಹು, ಉಳಿದೆರಡು ಬಾಹು ಅಂದ್ರೆ ಒಂದು ಬಿ ಸಿ ಮತ್ತೊಂದು ಎ ಸಿ. ಸೊ ಬಿ ಸಿ ಮತ್ತೊಂದು ಎ ಸಿ, ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಇದು ಸಮನಾಗಿರುತ್ತದೆ. ಇದು ಪೈಥಾಗೋರಸ್ನ ಪ್ರಮೇಯ, ಹೌದಲ್ಲ. ಈಗ ಬಿ ಸಿ ಬೆಲೆ ಎಷ್ಟು? ಬಿ ಸಿ ನೋಡಿ, ಹಾ 3 ಸೆಂಟಿಮೀಟರ್ ಬರ್ಕೋಬಿಡಿ. ಇದು 1 ಅಂತ ತೆಗೆದುಕೊಂಡ್ಬಿಟ್ಟಿದ್ವಿ, ಇದನ್ನ 1 ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಎ ಸಿ ಅಂದ್ರೆ ಇದು ಸಹ 1. ಸೊ ಇದು 1 ಸ್ಕ್ವೇರ್. ಸೊ ಈಕ್ವಲ್ ಟು 1 ರ ವರ್ಗ, ಅದು 1 ಆಯ್ತು, ಪ್ಲಸ್ 1 ರ ವರ್ಗ, ಅದು ಸಹ 1. ಸೊ ಈಕ್ವಲ್ ಟು 1 ಪ್ಲಸ್ 1, ಇದಾಯ್ತು 2. ಸೊ ಇದರ ಅರ್ಥ ಎ ಬಿ ಸ್ಕ್ವೇರ್ ಈಕ್ವಲ್ ಟು 2 ಆಯಿತು. ನಮಗೆ ಎ ಬಿ ಸ್ಕ್ವೇರ್ ಬೇಡ, ನಮಗೆ ಎ ಬಿ ಬೇಕು. ಸೊ ಎ ಬಿ ಇಸ್ ಈಕ್ವಲ್ ಟು ಈ ವರ್ಗ ಇಲ್ಲಿಂದ ತೆಗೆದು ಹಾಕ್ಬಿಟ್ರೆ ವಿದ್ಯಾರ್ಥಿ ಇಲ್ಲಿ ಮುಂದಿನ ಸಂಖ್ಯೆಗೆ ನಾವು ವರ್ಗ ಮೂಲ ಚಿಹ್ನೆಯನ್ನ ಬರೆಯಬೇಕು. ಇದು ತಮಗೆ ತಿಳಿದಿರಬೇಕು, ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ಈಗ ನಮ್ಮ ಈ ಅರ್ಧ ರಚನೆ ಇಲ್ಲಿ ಕಂಪ್ಲೀಟ್ ಆಗಿದೆ, ಹಾಗೂ ಅರ್ಧ ಈ ಒಂದು ಸೊಲ್ಯೂಷನ್ ಸಹ ಕಂಪ್ಲೀಟ್ ಆಗಿದೆ, ಅದರ ಬಿಡಿಸುವಿಕೆ ಸಹ ಕಂಪ್ಲೀಟ್ ಆಗಿದೆ. ಈಗ ತಾಯಿ ಮಾಡಿ, ಈ ರೌಂಡರ್ ತೆಗೆದುಕೊಂಡ್ಬಿಟ್ಟು, ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ಈ ರೌಂಡರ್ ಇದರ ಅರ್ಥ ಈ ಕೈವಾರವನ್ನು ತೆಗೆದುಕೊಂಡ್ಬಿಟ್ಟು ಕೈವಾರದ ಪಾಯಿಂಟ್ ಅನ್ನ ಎ ಬಿಂದು ಮೇಲೆ ಇಟ್ಬಿಟ್ಟು ಅದರ ಪೆನ್ಸಿಲ್ ಅನ್ನ ಬಿ ಮೇಲೆ ಇಟ್ಬಿಡಿ. ಸೊ ಪಾಯಿಂಟರ್ ಎ ಮೇಲೆ ಹಾಗೂ ಬಿ ಮೇಲೆ ಅದರ ಪೆನ್ಸಿಲ್. ಸೊ ಇದರ ಅರ್ಥ ತಾವು ಈ ಎ ಬಿ ಅಳತೆಯನ್ನು ತೆಗೆದುಕೊಂಡ್ಬಿಟ್ಟಿದ್ದೀರ. ಸೊ ಇದರ ಅರ್ಥ ಈಗ ನಮಗಿದು ವರ್ಗಮೂಲ 2 ಅಂತ ಉತ್ತರ ಬಂದ್ಬಿಟ್ಟಿದೆ, ಅಲ್ಲಿ ನೋಡಬಹುದು ಎ ಬಿ ಕೊಲ್ಟ್ ವರ್ಗಮೂಲ 2. ಸೊ ಇದನ್ನೇ ಆಧಾರವಾಗಿ ಇಟ್ಕೊಂಡ್ಬಿಟ್ಟು ಇಲ್ಲೊಂದು ಕಂಸವನ್ನ ಎಳೆಯಿರಿ. ಸೊ ಇದು ನೋಡಿ, ಈ ರೀತಿ ಕಂಸ ಒಂದು ಬರುತ್ತೆ. ಇದು ವಿದ್ಯಾರ್ಥಿಗಳೇ ವರ್ಗಮೂಲ 2 ಒಂದು ಸ್ಥಾನ. ಈ ಸಂಖ್ಯಾರೇಖೆ ಮೇಲೆ ವರ್ಗಮೂಲ 2 ಒಂದು ಸ್ಥಾನ ಇದು. ಈಗ ನಾವು ಮಾಡ್ಬೇಕು ಮತ್ತೆ ಈ ಒಂದು ಬಿಂದುವಿನಲ್ಲಿ ವಿದ್ಯಾರ್ಥಿ ಎಲ್ಲಿ ವರ್ಗಮೂಲ 2 ಇದರಕ್ಕೆ ಸೇರ್ತಾ ಇದೆಯಲ್ಲ, ಸೊ ಇಲ್ಲಿ ಎಕ್ಸಾಕ್ಟ್ಲಿ ಮತ್ತೆ ಒಂದು 90 ಡಿಗ್ರಿ ಕೋನದೊಂದಿಗೆ ಮತ್ತೆ ಈ 3 ಸೆಂಟಿಮೀಟರ್ ಒಂದು ಸರಳರೇಖೆಯನ್ನ ಎಳೆದುಕೊಂಡ್ಬಿಡಿ. ಇದು 3 ಸೆಂಟಿಮೀಟರ್ ಇದೆಲ್ಲ, ಅದಕ್ಕಾಗಿ ಇಲ್ಲಿ 3 ಸೆಂಟಿಮೀಟರ್ ಒಂದು ಸರಳರೇಖೆಯನ್ನು ಎಳೆದುಕೊಂಡ್ಬಿಡಿ. ನೆಕ್ಸ್ಟ್ ಈ ಬಾರಿ ಈ ಬಿಂದುವಿನಿಂದ ವಿದ್ಯಾರ್ಥಿಗಳು ಮತ್ತೆ ಎ ಬಿಂದುವಿಗೆ ಸೇರಿಸಿ. ಹಾ, ಸಿಗೆ ಸೇರಿಸಬಾರದು, ಎ ಬಿಂದುವಿಗೆ ಸೇರಿಸಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ರೀತಿ ಸೇರಿಸ್ಕೊಂಡ್ಬಿಡಿ. ಈಗ ವಿದ್ಯಾರ್ಥಿಗಳೇ
ಈಗ ನೋಡಿ ಈ ಒಂದು ಬಾಹು ಈ ಬಿಸಿ ನಷ್ಟು ಇದೆ ಓಕೆ ಇದಕ್ಕೊಂದು ಹೆಸರು ಕೊಡೋಣ ಇದು ಡಿ ಮತ್ತು ಇದು ಇ ಆಗಿರಲಿ ಓಕೆ ಈಗ ಈ ಬಾಹು ಇದು ಬಿಸಿ ಅಷ್ಟೇ ಇದೆ ಇದನ್ನು ಸಹ ಒಂದು ಅಂತ ನಾವಿಲ್ಲಿ ಹೇಳಬಹುದು ಆದ್ರೆ ಇದು ಎ ಇ ಇದೆಯಲ್ಲ ಇದು ಎ ಇ ಎ ಬಿ ನಷ್ಟಿದೆ ಎ ಬಿ ಎಷ್ಟು ವರ್ಗಮೂಲ ಎರಡು ಇದರ ಅರ್ಥ ಈ ಬಾಹುವಿನ ಉದ್ದ ವರ್ಗಮೂಲ ಎರಡು ಆಗಿದೆ ಸೊ ಇದರರ್ಥ ಎ ಇ ವರ್ಗಮೂಲ ಎರಡು ಡಿಇ ಇದು ಜಸ್ಟ್ ಒಂದು ಈಗ ನಾವು ಎಡಿನ ಬೆಲೆಯನ್ನ ಕಂಡು ಹಿಡಿಯಬೇಕು ಅದಕ್ಕಾಗಿ ತ್ರಿಭುಜ ತೆಗೆದುಕೊಂಡ್ಬಿಡಿ ತ್ರಿಭುಜ ಎಡಿಇ ನಲ್ಲಿ ಓಕೆ ಇದರಲ್ಲಿ ವಿಕರ್ಣ ಯಾವುದು ಇಲ್ಲಿ 90 ಡಿಗ್ರಿ ಕೋನ ಉಂಟಾಗ್ತಾ ಇದೆ ಸೊ ವಿಕರ್ಣ ಎಂದರೆ ಇದು ಎಡಿ ಸೊ ಎಡಿ ಸ್ಕ್ವೇರ್ ಈಕ್ವಲ್ ಟು ಉಳಿದೆರಡು ಬಾಹುಗಳು ಅದು ಡಿ ಮತ್ತು ಎ ಸೊ ಎ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಓಕೆ ಈಕ್ವಲ್ ಟು ಎ ಎಷ್ಟಿದೆ ಇದು ನೋಡಿ ಇದನ್ನ ಸ್ವಲ್ಪ ಗಮನದಲ್ಲಿಟ್ಕೊಂಡು ತಾವು ಬರ್ಕೋಬೇಕು ಯಾಕಪ್ಪಂದ್ರೆ ಇಲ್ಲಿ ತಾವು ಒಂದು ಅಂತ ಬರೆದು ಬಿಟ್ಟರೆ ಮತ್ತೆ ಸಮಸ್ಯೆ ತಪ್ಪಾಗೋದು ಸರಿ ವರ್ಗಮೂಲ ಎರಡು ಅಂತ ಬರ್ಕೊಂಡ್ಬಿಡಿ ಸೊ ವರ್ಗಮೂಲ ಎರಡು ಅದರ ಸ್ಕ್ವೇರ್ ಹಾಕೋದನ್ನ ಮರಿಬೇಡಿ ಪ್ಲಸ್ ಡಿ ಎಷ್ಟಿದೆ ನೋಡಿ ಹಾ ಇದು ಒಂದು ಸೊ ಒಂದು ಸ್ಕ್ವೇರ್ ಈಕ್ವಲ್ ಟು ಈಗ ವಿದ್ಯಾರ್ಥಿ ಇದು ಸಹ ತಮ್ಮ ತಿಳಿದಿರಬೇಕು ಒಂದು ವರ್ಗಮೂಲ ಇರುವ ಸಂಖ್ಯೆಯನ್ನ ವರ್ಗ ಮಾಡಿದರೆ ವರ್ಗಮೂಲ ಚಿಹ್ನೆ ಹಾಗೂ ವರ್ಗ ಕ್ಯಾನ್ಸಲ್ ಆಗುತ್ತೆ ಇದು ಜಸ್ಟ್ ಟೂ ಪ್ಲಸ್ ಒಂದರ ವರ್ಗ ಒಂದು ಸೊ ದಾಟ್ಸ್ ಈಕ್ವಲ್ ಟು ಟೂ ಪ್ಲಸ್ ಒನ್ ತ್ರೀ ಇದರ ಅರ್ಥ ನಮಗೆ ಈಗ ಎಡಿ ಬೆಲೆ ದೊರೆತಿದೆ ಆದ್ರೆ ನಮಗೆ ಎಡಿ ಬೇಕು ಸೊ ಎಡಿ ಇಸ್ ಈಕ್ವಲ್ ಟು ವರ್ಗವನ್ನು ತೆಗೆದು ಹಾಕಿದ್ರೆ ಈ ಬದಿಯಲ್ಲಿ ವರ್ಗಮೂಲ ಚಿಹ್ನೆಯನ್ನ ಬರಿಬೇಕು ಇದರ ಅರ್ಥ ಈ ಎಡಿನ ಬೆಲೆ ಇದು ವರ್ಗಮೂಲ ಮೂರು ಆಯಿತು ಈಗ ಮತ್ತೇನ್ ಮಾಡ್ಬೇಕು ಎ ಬಿಂದುವಿನ ಮೇಲೆ ಪಾಯಿಂಟರ್ ಇಟ್ಬಿಟ್ಟು ಕೈವಾರನ ಪಾಯಿಂಟರ್ ಇಟ್ಬಿಟ್ಟು ಬಿ ಮೇಲೆ ಅದರ ಪೆನ್ಸಿಲ್ ಅನ್ನ ಇಟ್ಬಿಡಿ ಸೊ ಇಟ್ಬಿಟ್ಟು ತಾವೀಗ ಎಡಿನ ಅಳತೆ ತೆಗೆದುಕೊಂಡ್ಬಿಟ್ಟಿದ್ರ ಹಾಗೆ ಮತ್ತೊಂದು ಕಂಸವನ್ನ ಎಳೆಯಿರಿ ಸೊ ಇದು ನೋಡಿ ವಿದ್ಯಾರ್ಥಿಗಳೇ ವರ್ಗಮೂಲ ಮೂರರ ಸ್ಥಾನ ಈಗ ನಾವು ವರ್ಗಮೂಲ ಮೂರನ್ನು ಪ್ರತಿನಿಧಿಸಲಾಗಿದೆ ಅಂತೇಳಿ ಹೇಳಬಹುದು ಇದನ್ನೇ ವಿದ್ಯಾರ್ಥಿ ತಾವು ಪ್ರಾಕ್ಟೀಸ್ ಮಾಡಿಕೊಂಡು ಚೆನ್ನಾಗಿ ಬರೆದ್ಬಿಟ್ರೆ ತಮಗೆ 100% ಮಾರ್ಕ್ಸ್ ಸಿಗೋದಂತೂ ಗ್ಯಾರಂಟಿ ತೀತಲ್ಲ ಸೊ ದಿಸ್ ಇಸ್ ಕ್ವಶನ್ ನಂಬರ್ 3 ಸೊ ಇದರೊಂದಿಗೆ ವಿದ್ಯಾರ್ಥಿ ನಿಮ್ಮ 9ನೇ ತರಗತಿಯ ಎಫ್ ಎ 1 ನ ಮ್ಯಾಥ್ಸ್ ಕ್ವಶನ್ ಪೇಪರ್ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಿಮ್ಮ ಫ್ರೆಂಡ್ಸ್ಗೆ ಸಹ ವಿಡಿಯೋನ ಶೇರ್ ಮಾಡಿ ಹಾ ಈಗ 10th ಒಂದು ಕ್ವಶನ್ ಪೇಪರ್ ಬರ್ತಾ ಇದೆ ನಿಮ್ಮ ಫ್ರೆಂಡ್ಸ್ ಹೇಳ್ಬೋದು ಆಗಾಗಲೇ 7th ಒಂದು ಕ್ವಶನ್ ಪೇಪರ್ ಸಹ ಇದೆ ಸೊ ಈ ರೀತಿ ಬಹಳಷ್ಟು ವಿಡಿಯೋ ನಮ್ಮ ಚೆನ್ನಾಗಿ ಬರ್ತಾ ಇರುತ್ತೆ ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಒತ್ತಿ ನಿಮ್ಮ ಫ್ರೆಂಡ್ಸ್ಗೆ ಸಹ ವಿಡಿಯೋನ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ